ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ ಹಾಗಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅರ್ಧ ಕಪ್ ಸಬ್ಬಸ್ಕಿನ ಕಟ್ ಮಾಡಿ ಇಟ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆನ ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳಿ ಒನ್ ಟೀ ಸ್ಪೂನ್ ಜೀರಿಗೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಕಟ್ ಇಟ್ಕೊಳ್ಳಿ ಒನ್ ಟೀ ಸ್ಪೂನ್ ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನು ಕೂಡ ಕಟ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಸಬ್ಬಸ್ಗೆ ಸೊಪ್ಪು ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕ ಸ್ಟೂಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ನೀರನ್ನ ನೋಡಿ ಹಾಕ್ಕೊಳ್ಳಿ ನೀವು ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವಾ ಕೈಗೆ ನೀರು ಹಾಕೊಂಬಿಟ್ಟು ಆಮೇಲೆ ಕಲಿಸ್ಕೊಳ್ಳಿ ಈ ರೀತಿಯಾಗಿ ಒಂದು ಮುದ್ದೆ ಥರ ರೆಡಿ ಮಾಡ್ಕೋಬೇಕು ಒಂದು ಬಟರ್ ಪೇಪರ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒನ್ ಟೀ ಸ್ಪೂನ್ ಎಣ್ಣೆನ ಹಚ್ಚಿ ಇವಾಗ ಒಂದು ಸಣ್ಣ ಉಂಡೆನ ಮಾಡ್ಕೊಂಡ್ಬಿಟ್ಟು ಬಟರ್ ಪೇಪರ್ ಮೇಲೆ ಈ ರೀತಿಯಾಗಿ ತಟ್ಕೋಬೇಕು ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವಾ ಅದೇ ರೀತಿಯಾಗಿ ಎಲ್ಲಾ ಸೈಡಲ್ಲೂ ತಟ್ಕೊಳ್ಳಿ ನಿಮ್ಗೆ ಎಷ್ಟು ತೆಳ್ಳಕ್ ಬೇಕೋ ಅಷ್ಟು ತೆಳ್ಳಕ್ ತಟ್ಕೋಬಹುದು ಇವಾಗ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಈ ರೊಟ್ಟಿ ತಟ್ಟುವಾಗ ಕೈಗೆ ಎಣ್ಣೆ ಅಥವಾ ನೀರನ್ನ ಹಚ್ಕೊಳ್ಳಿ ಈಗ ತವ ಕಾಯಿಲೆ ತವ ತವ್ ಕಾದ್ಮೇಲೆ ಇದಕ್ಕೆ ಒನ್ ಟೀ ಸ್ಪೂನ್ ಎಣ್ಣೆನ ಹಾಕಿ ಮತ್ತೆ ರೊಟ್ಟಿನ ಹಾಕ್ಬಿಟ್ಟು ನಿಧಾನಕ್ಕೆ ಈ ಬಟರ್ ಪೇಪರ್ನ ತೆಗೆದ್ಬಿಡಿ ನೋಡಿ ಈಸಿಯಾಗಿ ಬರುತ್ತೆ ಇವಾಗ ಮೇಲೆ ಒನ್ ಟೀ ಸ್ಪೂನ್ ಎಣ್ಣೆನ ಹಾಕಿ ಮಧ್ಯದಲ್ಲಿ ಕೂಡ ಹಾಕ್ಬಿಟ್ಟು ಒಂದ್ ಥರ್ಟಿ ಸೆಕೆಂಡ್ಸ್ ಆದ್ಮೇಲೆ ಈ ರೀತಿ ನಿಧಾನಕ್ಕೆ ತಿರು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ನೋಡಿ ಎರಡು ಕಡೆನು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ ತೆಗೆದಿಟ್ಕೊಳ್ಳೋಣ ನೋಡಿದ್ರಲ್ಲ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡುದು ದಾವಣಗೆರೆ ಸ್ಟೈಲ್ ಬೆಣ್ಣೆ ದೋಸೆ ಯಾವ ರೀತಿ ಮಾಡುದು ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಒಂದೂವರೆ ಕಪ್ಪಿನಷ್ಟು ದೋಸೆ ಅಕ್ಕಿ ಮತ್ತು ಅರ್ಧ ಕಪ್ನಷ್ಟು ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಮೆಂತ್ಯಕಾಳು ಎರಡು ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಸ್ವಲ್ಪ ಎಣ್ಣೆ ಮೊದಲಿಗೆ ಒಂದು ಬೌಲ್ನಲ್ಲಿ ಅಕ್ಕಿನ ತಗೊಳ್ಳಿ ಅದಕ್ಕೆ ಉದ್ದಿನಬೇಳೆ ಮತ್ತು ಮೆಂತೆನ ಹಾಕಿ ನೀರನ್ನ ಹಾಕ್ಬಿಟ್ಟು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳಿ ನೋಡಿ ಈ ರೀತಿಯಾಗಿ ತೊಳೆದಿಟ್ಕೋಬೇಕು ಇದಕ್ಕೆ ನೀರನ್ನು ಹಾಕಿಬಿಟ್ಟು ಒಂದು ಆರು ಗಂಟೆಗಳ ಕಾಲ ನೆನೆಸಿಡಿ ಆರು ಗಂಟೆಗಳಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಈ ನೆನ್ಸಿರೋಂಥ ಅಕ್ಕಿನ ಹಾಕಿಬಿಟ್ಟು ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದೇ ಥರ ಉಳ್ದಿರೋ ಅಂಥ ಅಕ್ಕಿನೆಲ್ಲ ರುಬ್ಕೋಬೇಕು ನೋಡಿ ಕೈಯಿಂದ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಹದಕ್ಕೆ ರುಬ್ಬಿಟ್ಕೋಬೇಕು ಒಂದು ಮುಚ್ಚುಳಾನ ಮುಚ್ಚಿಟ್ಟು ಹನ್ನೆರಡು ಗಂಟೆಗಳ ಕಾಲ ಫರ್ಮಿಟ್ ಆಗ್ಲಿಕ್ಕೆ ಬಿಡಿ ಇವಾಗ ಹನ್ನೆರಡು ಗಂಟೆ ಆಗಿದೆ ನೋಡಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಅರಳಿದೆ ಅಲ್ವಾ ಹಿಟ್ಟು ಇದೇ ಥರ ಹರಳಬೇಕು ಅವಾಗೇ ಚೆನ್ನಾಗಿ ಬರುತ್ತೆ ದೋಸೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಅವಲಕ್ಕಿ ಏನೋ ಹಾಕಿಲ್ಲ ನೀವು ಅವಲಕ್ಕಿ ಹಾಕಿಲ್ಲ ಅಂದರೂ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇವಾಗ ಒಂದು ಫ್ರೈ ಪ್ಯಾನ್ನ ಹೀಟ್ ಮಾಡಿ ಹೀಟ್ ಆದಮೇಲೆ ಈ ರೀತಿಯಾಗಿ ಒಂದು ಸೌಟ್ ಹಾಕಿದ್ರೆ ಸಾಕು ಹಾಕ್ಬಿಟ್ಟು ಈಗ ಒನ್ ಟೀ ಸ್ಪೂನ್ ಎಣ್ಣೆನ ಹಾಕಿ ಮತ್ತು ಒನ್ ಟೀಸ್ಪೂನ್ ಬೆಣ್ಣೆನ ಈ ರೀತಿಯಾಗಿ ಸುತ್ತನೂ ಹಚ್ಚಬೇಕು ಸ್ಟವ್ನ ಇವಾಗ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ನೋಡಿ ಸ್ವಲ್ಪ ಕೆಂಪಗ ನಿಧಾನಕ್ಕೆ ತಿರ್ಗ್ಸ್ ಹಾಕಿ ಮೇಲೆ ಬೇಕಾದರೂ ಕೂಡ ನೀವು ಸ್ವಲ್ಪ ಬೆಣ್ಣೆನ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ಟೌನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಹಾಕೋದ್ರಿಂದ ದೋಸೆ ಗರ್ಗರಿಯಾಗಿ ಬರುತ್ತೆ ಇವಾಗ ಮಧ್ಯ ಪಲ್ಯನ ಹಾಕ್ಕೊಳ್ಳಿ ಹಾಕೊಳ್ಳಿ ಫ್ರೆಂಡ್ಸ್ ನಿಮಗೆ ದಾವಣಗೆರೆ ಸ್ಟೈಲ್ ಚಟ್ನಿ ಮತ್ತೆ ಪಲ್ಯ ಯಾವ ರೀತಿ ಮಾಡಬೇಕು ಅಂತ ಕೇಳ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ನೀವು ನೋಡಬಹುದು ನೋಡಿದ್ರಲ್ಲ ತುಂಬಾನೇ ಈಸಿಯಾಗಿ ದಾವಣಗೆರೆ ಸ್ಟೈಲ್ ಬೆಣ್ಣೆ ದೋಸೆ ಯಾವ ರೀತಿ ಮಾಡೋದು ಅಂತ ಈಸಿಯಾಗಿ ರವೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಒಂದೂವರೆ ಕಪ್ನಷ್ಟು ಇಡ್ಲಿ ರವೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಅಥವಾ ಕಾಳನ್ನು ಕೂಡ ತಗೋಬೋದು ಸ್ವಲ್ಪ ಎಣ್ಣೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ನಷ್ಟು ಮೊಸರು ಮೊದಲಿಗೆ ಒಂದು ಬೌಲ್ನಲ್ಲಿ ಉದ್ದಿನ ಬೇಳೆನ ಹಾಕಿ ಅದನ್ನು ಎರಡು ಸಲ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಈ ರೀತಿಯಾಗಿ ತೊಳೆದಾದ್ಮೇಲೆ ಇದರಲ್ಲಿ ನೀರನ್ನು ಹಾಕ್ಬಿಟ್ಟು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಿ ಇವಾಗ ಇಡ್ಲಿ ರವೆನ ಒಂದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಡಬೇಕು ಒಂದೆರಡು ಗಂಟೆ ಆದ್ಮೇಲೆ ಇವಾಗ ಒಂದು ಬೌಲ್ನ ತಗೊಳ್ಳಿ ಅದಕ್ಕೆ ಇದರಲ್ಲಿ ಇರೋವಂಥ ನೀರನ್ನೆಲ್ಲ ತೆಗೆದುಬಿಡಿ ಈ ರೀತಿ ತೆಗ್ದಾದ್ಮೇಲೆ ಈ ರವೆನ ನೋಡಿ ಈ ರೀತಿಯಾಗಿ ಸ್ವಲ್ಪ ಬಿಟ್ಟು ಹಾಕಬೇಕು ಪೂರ್ತಿಯಾಗಿ ಹಿಂಡ್ಲಿಕ್ಕೆ ಹೋಗ್ಬೇಡಿ ಜಸ್ಟ್ ಹೀಗೆ ಹಿಂಡ್ಬೇಕಷ್ಟೆ ಸೊ ಅದೇ ಥರ ಎಲ್ಲ ರವೆನೆಲ್ಲ ಹಿಂಡ್ಬಿಟ್ಟು ಈ ಪಾತ್ರೆಯಲ್ಲಿ ಹಾಕೊಳ್ಳಿ ಇವಾಗ ಮೊಸರನ್ನ ಹಾಕಿ ಇವಾಗ ಒಂದು ಜಾರ್ನ ತಗೊಳ್ಳಿ ಅದಕ್ಕೆ ನೆನ್ಸಿಟ್ಕೊಂಡಿರುವಂಥ ಉದ್ದಿನಬೇಳೆನ ನೀರನ್ನ ತೆಗೆದ್ಬಿಟ್ಟು ಹಾಕಿ ಇವಾಗ ನೀರನ್ನ ಹಾಕೊಳ್ಳಿ ಫ್ರೆಂಡ್ಸ್ ಈ ಉದ್ದಿನಬೇಳೆ ಎಷ್ಟು ತಗೊಂಡಿರ್ತೀರಲ್ಲ ಅದೇ ಲೆವೆಲ್ಗೆ ನೀರನ್ನ ಹಾಕೊಳ್ಳಿ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ರುಬ್ಬಿಟ್ಕೊಂಡಿರೋದು ಇಷ್ಟು ಸಾಫ್ಟ್ ಇರಬೇಕು ಇವಾಗ ಈ ರವೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕೊಂಡಾದ್ಮೇಲೆ ಕೈನಿಂದ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಇದಕ್ಕೆ ಮತ್ತೆ ನೀರೇನ ಹಾಕ್ಲಿಕ್ಕೆ ಹೋಗ್ಬೇಡಿ ಉದ್ದಿನ ಬೆಳೆಗೆ ಎಷ್ಟು ಹಾಕಿರ್ತೀರಲ್ಲ ಅಷ್ಟೇ ಸಾಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಫರ್ಮಿಟ್ ಆಗ್ಲಿಕ್ಕೆ ಬಿಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ಅರಳಿರಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದನ್ನು ಸೈಡಿಗಿಡಿ ಇಡಿ ಇಡ್ಲಿ ಪಾತ್ರೆಗೆ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ಹಾಕ್ಬಿಟ್ಟು ಇಡಿ ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸಾವಿರ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಲ್ಲ ಕಡೆಯೂ ಎಣ್ಣೆನ ನೀಟಾಗಿ ಸಾವರ್ಕೋಬೇಕು ಇವಾಗ ಎಣ್ಣೆ ಸವರ್ಕೊಂಡಿದ್ದೀವಲ್ಲ ಒಂದ್ಸಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಪ್ಲೇಟ್ಗೆ ಹಾಕೊಳ್ಳೋಣ ಫ್ರೆಂಡ್ಸ್ ನೀವು ಪ್ರತಿ ಸಲ ಇಡ್ಲಿ ಪ್ಲೇಟ್ಗೆ ಹಿಟ್ಟು ಹಾಕಬೇಕಾದ್ರೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು ಇದಕ್ಕೆ ಅವಲಕ್ಕಿ ಆಗಲಿ ಅಥವಾ ರೈಸ್ ಆಗಲಿ ಏನೂ ಹಾಕ್ಲಿಕ್ಕೆ ಹೋಗಬೇಡಿ ಅವೇನೂ ಹಾಕ್ಲಿಲ್ಲ ಅಂದರೂ ಕೂಡ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈ ರೀತಿಯಾಗಿ ಹಿಟ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದ್ಸಲ ಈ ರೀತಿಯಾಗಿ ಶೇಕ್ ಮಾಡಿ ಇವಾಗ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀವಲ್ಲ ಅದು ಕುದೀತಾ ಇರುವಾಗ ಒಂದೊಂದೇ ಪ್ಲೇಟ್ನ ನಿಧಾನಕ್ಕೆ ಇಡಿ ಈ ರೀತಿ ಇಟ್ಟಾದ ಮೇಲೆ ಇದ್ರ ಮೇಲೆ ಒಂದು ಮುಚ್ಚುಳನ ಮುಚ್ಚಿಟ್ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸಿ ಇವಾಗ ಒಂದು ಹನ್ನೆರಡು ನಿಮಿಷ ಆಗಿದೆ ಇದನ್ನು ಚೆಕ್ ಮಾಡೋಣ ನಿಮಗೆ ಆಗಿದೆನಾ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಸ್ಪೂನಿಂದ ಅಥವಾ ನೈಫಿಂದ ನೀವು ಇಡ್ಲಿ ಮಧ್ಯಭಾಗದಲ್ಲಿ ಈ ಥರ ನೈಫಿಂದ ಚುಚ್ಚಿದ್ರೆ ಗೊತ್ತಾಗುತ್ತೆ ಹಿಟ್ಟು ಅಂಟ್ಲಿಲ್ಲ ಅಂದರೆ ಆಗಿದೆ ಅಂತ ಅರ್ಥ ನೋಡಿ ಹೀಗೆ ಒಂದು ಸ್ಪೂನಿಂದ ನಿಧಾನಕ್ಕೆ ತಕ್ಕೊಳ್ಳಿ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ಇಡ್ಲಿಗೆ ಸಾಂಬಾರ್ ಮತ್ತೆ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನೀವು ನೋಡಬಹುದು ಈಸಿಯಾಗಿ ರವೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಪಡ್ಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಒಂದೂವರೆ ಕಪ್ನಷ್ಟು ದೋಸೆ ಅಕ್ಕಿ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಮೆಂತ್ಯ ಕಾಲ್ ಕಪ್ನಷ್ಟು ಅವಲಕ್ಕಿ ಈರುಳ್ಳಿ ಒಂದು ಅರ್ಧ ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅರ್ಧ ಕಪ್ನಷ್ಟು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಹೆಸರು ಬೇಳೆ ಎರಡು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಬೌಲ್ಗೆ ಅಕ್ಕಿನ ಹಾಕಿ ಮತ್ತು ಮೆಂತ್ಯ ಇನ್ನೊಂದು ಬೌಲ್ಗೆ ಉದ್ದಿನ ಬೇಳೆನ ಹಾಕ್ಬಿಟ್ಟು ಎರಡು ಸಲ ಚೆನ್ನಾಗಿ ತೊಳ್ಕೊಳ್ಳಿ ತೊಳೆದ್ಬಿಟ್ಟು ಒಂದು ಐದು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಡಿ ಹಿಟ್ಟು ರುಬ್ಬೋಕಿನ್ನ ಮುಂಚೆ ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಈ ನೆನ್ಸಿಟ್ಕೊಂಡಿರೋಂತ ಅಕ್ಕಿನ ಹಾಕೊಳ್ಳಿ ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕು ನೋಡಿ ಈ ರುಬ್ಕೊಂಡಿರೋ ಬ್ಯಾಟರ್ನ ಒಂದು ಬೌಲ್ಗೆ ಹಾಕೊಳ್ಳಿ ಉಳ್ದಿರೋಂಥ ಅಕ್ಕಿನ ಕೂಡ ಇದೇ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಉದ್ದಿನ ಬೇಳೆನ ಹಾಕೊಳ್ಳಿ ಈ ರೀತಿ ನೀರೆಲ್ಲ ತೆಗೆದ್ಬಿಟ್ಟು ಹಾಕಿ ಮತ್ತೆ ಅವಲಕ್ಕಿನ್ ಕೂಡ ಅಷ್ಟೇ ನೀರು ತೆಗೆದ್ಬಿಟ್ಟು ಹಾಕಿ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನ ಕೂಡ ಅಷ್ಟೇ ನುಣ್ಣಗೆ ರುಬ್ಕೋಬೇಕು ಇದನ್ನ ಕೂಡ ರುಬ್ಬಿಟ್ಕೊಂಡಿರೋ ಹಿಟ್ಟಿಗೆ ಹಾಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿನೇ ಇರಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚುಳಾನ ಮುಚ್ಚಿಟ್ಟು ಹನ್ನೆರಡು ಗಂಟೆಗಳ ಕಾಲ ಫರ್ಮಿಟ್ ಆಗ್ಲಿಕ್ಕೆ ಬಿಡಿ ಹನ್ನೆರಡು ಗಂಟೆಗಳ ಕಾಲ ಆದಮೇಲೆ ಒಂದು ಪ್ಯಾನ್ ನ ಹೀಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಕಡಲೆಬೇಳೆ ಹೆಸರು ಬೇಳೆನ ಹಾಕಿಬಿಟ್ಟು ಸ್ವಲ್ಪ ಕೆಂಪುಗಾಗೋರ್ಗೂ ಹುರ್ಕೊಳ್ಳಿ ಇವಾಗ ಇದಕ್ಕೆ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಈರುಳ್ಳಿನ ಹಾಕಿಬಿಟ್ಟು ಒಂದು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ನ ಆಫ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ ನೋಡಿ ಹಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಒದಗಿರ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕರ್ಬೇವಿನ ಸೊಪ್ಪನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನಮ್ಮ ಅಮ್ಮನ ಸ್ಟೈಲು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಕೂಡ ತಿನ್ಬೋದು ನೀವೊಂದು ವೇಳೆ ಈ ರೀತಿ ಬೇಡ ಅಂತ ಹೇಳಿದ್ರೆ ಪ್ಲೈನ್ ಕೂಡ ಹಾಕೋಬಹುದು ಇವಾಗ ಹಿಟ್ಟು ರೆಡಿ ಆಗಿದೆ ಅಲ್ವಾ ಪಡ್ಡಿನ ಹಂಚು ಕಾಯ್ಲಿಕ್ಕಿಡಿ ಮೇಲೆ ಈ ರೀತಿಯಾಗಿ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಎಣ್ಣೆನ ಹಾಕಿ ನಿಮ್ಮ ಹತ್ರ ನಾನ್ ಸ್ಟಿಕ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಎಣ್ಣೆ ಜಾಸ್ತಿ ಹೋಗೋದಿಲ್ಲ ನೋಡಿ ಈ ರೀತಿಯಾಗಿ ಫುಲ್ಲಾಗಿ ಹಾಕಬೇಕು ಎಲ್ಲದರಲ್ಲೂ ಪೂರ್ತಿಯಾಗಿ ತುಂಬ್ರಿ ಮತ್ತೆ ಸ್ಟೌನ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಒಳಗೆಲ್ಲ ನೀಟಾಗಿ ಬೇಯೋದಿಲ್ಲ ಮೇಲೆ ಒನ್ ಟೀ ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಡಿ ಒಂದು ನಿಮಿಷ ಆದಮೇಲೆ ನೋಡಿ ಕೆಂಪಗಾಗಿರಬೇಕು ಇಷ್ಟು ಕೆಂಪಗಾದರೆ ಸಾಕು ಇವಾಗ ನಿಧಾನಕ್ಕೆ ಒಂದು ಸ್ಪೂನಿಂದ ಅಥವಾ ನೈಫಿಂದ ಈ ರೀತಿಯಾಗಿ ತಿರು ಹಾಕ್ಕೊಳ್ಳಿ ಇವಾಗ ಒಂದು ನಿಮಿಷ ಆದಮೇಲೆ ಈ ಪಡ್ಡನ್ನ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಯಾವ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ನೀವು ನೋಡ್ಬೋದು ತುಂಬಾನೇ ಸುಲಭವಾಗಿ ಮಸಾಲಾ ಪಡ್ಡು ಯಾವ ರೀತಿ ಮಾಡೋದು ಅಂತ ಅವಲಕ್ಕಿ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಕಪ್ ಕಪ್ನಷ್ಟು ದೋಸೆ ಅಕ್ಕಿ ಅರ್ಧ ಕಪ್ನಷ್ಟು ಅವಲಕ್ಕಿ ಒಂದು ಕಪ್ ಮಜ್ಜಿಗೆ ಅಥವಾ ಮೊಸರು ಎರಡು ಹಸಿ ಮೆಣಸಿನಕಾಯಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಸಣ್ಣದಾಗ ಕಟ್ ಮಾಡಿ ಇಟ್ಕೊಳ್ಳಿ ರೋಸ್ಟ್ ಮಾಡಲಿಕ್ಕೆ ಬೇಕಾದಷ್ಟು ಎಣ್ಣೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಬೌಲ್ಗೆ ಅಕ್ಕಿನ ಹಾಕ್ಬಿಟ್ಟು ಒಂದ್ ಎರಡ್ ಸಲ ಚೆನ್ನಾಗಿ ತೊಳ್ಕೊಳ್ಳಿ ನೀರ್ನ ಹಾಕ್ಬಿಟ್ಟು ಆರು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಿ ಆರು ಗಂಟೆಗಳ ಕಾಲ ಆದ್ಮೇಲೆ ಅಂದ್ರೆ ಅಕ್ಕಿನ ರುಬ್ಬೋಕಿನ ಮುಂಚೆ ಒಂದು ಬೌಲ್ಗೆ ಅವಲಕ್ಕಿನ ಹಾಕೊಳ್ಳಿ ಇವಾಗ ಇದಕ್ಕೇನೆ ಮಜ್ಜಿಗೆನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಡಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಈ ಮಜ್ಜಿಗೆ ಸಮೇತನ ಹಾಕೋಬೇಕು ಮತ್ತೆ ಇದಕ್ಕೇನೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕೊಳ್ಳಿ ಇವಾಗ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ತುಂಬ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗೆ ಇರಲಿ ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ತೆಗ್ದು ಹಾಕೊಳ್ಳಿ ಉಳಿದ ಅಕ್ಕಿನೆಲ್ಲ ನೀರು ಹಾಕ್ಬಿಟ್ಟು ಇಲ್ಲಾಂದ್ರೆ ಮಜ್ಜಿಗೆನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಹಿಟ್ಟನ್ನ ಒಂದ್ಸಲ ಇಟ್ಬಿಡಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಈ ರೀತಿ ಕಲ್ಸ್ಕೊಂಡ್ಬಿಟ್ಟು ಒಂದು ಮುಚ್ಚುಳನ ಮುಚ್ಚಿಡಿ ಹನ್ನೆರಡು ಗಂಟೆಗಳ ಕಾಲ ಫರ್ಮಿಟ್ ಆಗ್ಲಿಕ್ಕೆ ಬಿಡಿ ಹನ್ನೆರಡು ಗಂಟೆಗಳ ಕಾಲ ಆದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ನೋಡಿ ಇವಾಗ ಪ್ಯಾನ್ ನ ಕಾಯ್ಲಿಕ್ಕೆ ಇಡೋಣ ಪ್ಯಾನ್ ಚೆನ್ನಾಗಿ ಕಾದ್ಮೇಲೆ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ಸೌಟ್ ಹಿಟ್ಟನ್ನ ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳಿ ನೀವು ಬೇಕಾದ್ರೆ ನೀವು ಕ್ಯಾರೆಟ್ ಅಥವಾ ಟೊಮೆಟೊ ಕೂಡ ಹಾಕೋಬಹುದು ಇವಾಗ ಒನ್ ಟೀ ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಒಂದು ಮುಚ್ಚುಳನ ಮುಚ್ಚಿಡಿ ಒಂದು ನಿಮಿಷ ಆದ್ಮೇಲೆ ಇದನ್ನ ತಿರು ಹಾಕೊಳ್ಳಿ ನೀವು ಒಂದು ವೇಳೆ ಪ್ಲೇನ್ ದೋಸೆ ಹಾಕೊಳ್ಳೋದಾದ್ರೆ ತಿರು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ಕಡೆ ಒನ್ ಟೆನ್ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡಿ ವೆಜ್ ಹಾಕೊಳ್ಳೋದ್ರಿಂದ ದೋಸೆ ಇನ್ನಷ್ಟು ಟೇಸ್ಟಿ ಆಗಿರುತ್ತೆ ನಾನು ಈ ಅವಲಕ್ಕಿ ದೋಸೆಗೆ ಕೆಂಪ್ ಚಟ್ನಿ ಮಾಡಿದ್ದೀನಿ ಕೆಂಪು ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ನೀವು ನೋಡ್ಬೋದು ನೋಡುದ್ರಲ್ಲ ಅವಲಕ್ಕಿ ದೋಸೆ ಯಾವ ರೀತಿ ಮಾಡೋದು ಅಂತ ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಬೆಲ್ ಐಕಾನ್ ಅನ್ನು ಒತ್ತಿರಿ